ನಮಸ್ಕಾರ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರದಲ್ಲಿ ನಾವು ಮನಸ್ಸಿನ ಕುರಿತಾಗಿ ಮಾತಾಡ್ತೀವಿ ಮನಸ್ಸಿನ ಬೇರೆ ಬೇರೆ ಆಯಾಮಗಳ ಕುರಿತಾಗಿ ಈ ಕಾರ್ಯಕ್ರಮದಲ್ಲಿ ಮುಂಚೆ ಕೂಡ ಈ ಅತಿಥಿಗಳು ನಮ್ಮ ಜೊತೆಗೆ ಬಂದಿದ್ದರು ಮತ್ತೊಂದು ಸಲ ನಮ್ಮ ಜೊತೆಗೆ ಆಗಿದ್ದಾರೆ ಅವರು ಯಾರು ಅಂದರೆ ಮೊದಲನೇದಾಗಿ ಸ್ವಾಗತ ಕೊಡ್ತೀನಿ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಮತ್ತು ನಿರ್ದೇಶಕರು ಆಗಿರುವಂಥ ಪ್ರವೀಣ್ ನಾಯಕ್ ಅವ್ರನ್ನ ಸ್ವ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಇನ್ನು ಇದೇ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಇದಕ್ಕಿಂತ ಮುಂಚೆ ಕೂಡ ಜಾಯ್ನ್ ಆಗಿದ್ದಂಥವ್ರು ಮಾತಾಡಿದಂಥವರು ಮನಸ್ಶಾಸ್ತ್ರಜ್ಞೆ ಸುಷ್ಮಿತಾ ನಾಯ್ಕ ಅವರು ಸುಷ್ಮಿತಾ ನಿಮಗೆ ಕೂಡ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಎಸ್ ನಾವು ಬಹುಶಃ ನೀವು ಯಾರು ನೋಡಿಲ್ಲೋ ಮನಸ್ಸಿನ ಕುರಿತಾದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇವರೇ ಮಾತಾಡಿರುವಂಥ ಈ ಇಬ್ಬರು ಅತಿಥಿಗಳು ಮಾತಾಡಿರುವಂಥದ್ದು ಇಲ್ಲಿ ಲಿಂಕ್ ಇದೆ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಒಂದು ಶುಭ ಸಂದರ್ಭ ಏನಂದರೆ ಸುಷ್ಮಿತಾ ಅವರ ಮದುವೆಯಾಗಿ ಬಂದಿದ್ದಾರೆ ಇದಕ್ಕಿಂತ ಮುಂಚೆ ಅವರು ಏನು ಹೇಳಿ ಸಿಂಗಲ್ ಬ್ಯಾಚುಲರ್ ಆಗಿ ಬಂದಿದ್ರು ಸೊ ಕಂಗ್ರ್ಯಾಚುಲೇಷನ್ ನಿಮಗೆ ಸುಷ್ಮಿತಾ ಸೊ ಮದುವೆ ಅನ್ನೋದು ಜೀವನದಲ್ಲಿ ಎಲ್ರೂ ಒಂದು ಆ ಘಟ್ಟವನ್ನ ಅನುಭವಿಸ್ಲೇಬೇಕು ಮತ್ತು ಆ ಒಂದು ಸಂಸ್ಥೆ ಒಳಗಡೆ ಹೋಗ್ಲೇಬೇಕು ಮದುವೆ ಈಗ ಪ್ರವೀಣ್ ನಾಯಕ್ ಅವರು ಮದ್ವೆ ಆಗಿ ಸುಮಾರು ವರ್ಷಗಳಾಗ ಇಪ್ಪತ್ತು ಹೌದು ವರ್ಷ ಆಗಿದೆ ನನಗೆ ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಕರೆಕ್ಟ್ ನಿಮ್ಮ ಅರ್ಧ ನಾನು ಸೊ ಈಗ ಹೊಸದಾಗಿ ಸುಷ್ಮಿತಾ ಅವ್ರ ಮದುವೆ ಆಗಿದ್ದಾರೆ ಸೊ ಮದುವೆಗೆ ಮದುವೆಗೆ ಸಂಬಂಧಪಟ್ಟಂತೆ ನಮ್ಮ ನಮ್ಮ ಏನು ಹೇಳಿ ನಮ್ಮ ನಮ್ಮ ವಿಚಾರಧಾರೆಗಳು ಕೂಡ ಬೇರೆ ಇರ್ಬೋದು ಅಥವಾ ಒಂದೇ ಇರ್ಬೋದು ನಮ್ಮ ಕಾಲಘಟ್ಟಗಳು ಮಾತ್ರ ಬೇರೆ ಸೊ ಮೊದಲನೇದಾಗಿ ಕಂಗ್ರಾಟ್ಸ್ ಹೇಳ್ತಾ ನಿಮಗೆ ಸುಷ್ಮಿತಾ ಸೊ ಹೇಗೆ ಲೈಫ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ವಾಟ್ ಆರ್ ಎಕ್ಸ್ಪೆಕ್ಟಿಂಗ್ ನೀವು ಇಂಡಿಯಾದಲ್ಲಿ ಇರ್ತೀರಾ ಅಥವಾ ಹೊರಗಡೆ ಏನೋ ಹೋಗ್ಬೇಕಂತ ಅನ್ಕೋತಾ ಇದ್ದೀರಿ ಆ ಪ್ಲಾನ್ಸ್ ಇದೆ ಡಿಪೆಂಡಿಂಗ್ ಆನ್ ದ ನೇಚರ್ ವರ್ಕ್ ಡಿಮ್ಯಾಂಡ್ಸ್ ಓವರ್ ಆಲ್ ನೀವು ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಒಂದು ಪರ್ಸನ್ಸ್ ಲೈಫಲ್ಲಿ ಸೊ ಇಲ್ಲಿವರೆಗೂ ನಾನು ನನ್ನ ಒಂದು ಕೆರಿಯರ್ ಇರ್ಬೋದು ನನ್ನ ಒಂದು ಅಚೀವ್ಮೆಂಟು ಅಥವಾ ಏನೋ ಒಂದು ನನ್ನ ಫೀಲ್ಡಲ್ಲಿ ನಾನು ಒಂದು ಇದು ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ ಸೊ ಇದ್ರ ಬಗ್ಗೆ ಅಷ್ಟು ಥಿಂಕ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ನಾನು ನನ್ನ ನಾನಿದ್ದೆ ಈ ಥರ ನಾನೇನೋ ಮಾಡಬೇಕು ಅಂತ ಸೊ ಅದಾಗದೇ ಬಂತು ಒಂದು ಸಂಬಂಧ ಸೊ ಅರೇಂಜ್ ಮ್ಯಾರೇಜ್ ಅದೊಂದು ನಾನು ಡೀಲ್ ಮಾಡಿದ್ದೆ ನನ್ನ ಪೇರೆಂಟ್ಸ್ ಜೊತೆ ಐ ಥಿಂಕ್ ನಾನೊಂದು ಥರ್ಟೀನ್ ಇಯರ್ಸ್ ಇರುವಾಗ ಅರೇಂಜ್ ಮ್ಯಾರೇಜ್ ಓಕೆ ಚೆನ್ನಾಗಿ ಮಾಡಬೇಕು ಅಂತ ಒಳ್ಳೆಯ ಒಂದು ಗ್ರ್ಯಾಂಡಾಗಿ ಹ್ಯಾಪಿಯಾಗಿರಬೇಕು ಹೇಳಿದ್ದೆ ಫಸ್ಟ್ ಎಲ್ಲ ಸೊ ಆ ಥರ ಓಕೆ ಅಂತ ಹೇಳಿದರು ಇರೋದೊಬ್ರು ಆಫ್ ಕೋರ್ಸ್ ಅಂತ ಹೇಳಿದರು ಸೊ ಅಲ್ಲಿಂದ ಅದರದ್ದೊಂದು ಟೆನ್ಷನ್ ಬಿಟ್ಬಿಟ್ಟಿದೆ ನಾನು ನನ್ನ ಪಾಡಿಗೆ ನನ್ನ ಜೀವನದ್ದು ಸೊ ಈ ಥರ ಒಂದಾಗ ಈ ಥರ ಅಂತ ಹೇಳಿದರು ಹೌದಾ ಅಂತ ಹೇಳಿದರು ಸೊ ಒಂದು ಸಲ ಮಾತಾಡಿದ್ವಿ ಫೋನಲ್ಲಿ ಒಂದು ಸಲ ಭೇಟಿ ಆದ್ವಿ ಆ್ಯಂಡ್ ಅದಾದಮೇಲೆ ಓಕೆ ಅಂತ ಆಯ್ತು ಎರಡು ಸೈಡಿಂದ ನಾನು ಇಬ್ಬರು ಓಕೆ ಅಂತ ಹೇಳಿದ್ವಿ ಮದುವೆ ಆದ್ವಿ ಒಂದಿನ ತಗೊಂಡ್ವಿ ಡಿಸೈಡ್ ಮಾಡ್ಲಿಕ್ಕೆ ಸೊ ಅದಾದ್ಮೇಲೆ ಎಲ್ಲರೂ ನಾನು ಕೇಳಿದೆ ಅದೇ ಒಂದಿನದಲ್ಲಿ ಹೆಂಗ್ ಗೊತ್ತಾಗುತ್ತೆ ಒಂದು ಇಡೀ ಲೈಫಿನ ಒಂದು ಡಿಸಿಷನ್ ಒಂದಿನದಲ್ಲಿ ಹಿಂಗೆ ಆಗುತ್ತೆ ಅಂತೆಲ್ಲ ಹೆಂಗ್ ಅರ್ಥ ಮಾಡ್ಕೋಬೋದು ಅಲ್ಲ ಹೇಗಿದೆ ಸೊ ನನಗೆ ಇಷ್ಟೇ ಸಿ ನೀವು ಬೇಕಾದ್ರೆ ಒಂದು ಇಡೀ ಲೈಫ್ ಟೈಮೇ ತಗೋಬಹುದು ಒಂದು ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆದ್ರೂ ನೀವು ಅರ್ಥ ಮಾಡ್ಕೊತೀರಾ ಅಂತ ಏನು ಗ್ಯಾರಂಟಿ ಇಲ್ಲ ಅಂಡ್ ಯಾರಾದ್ರೂ ಅವರ ಒಂದು ಬಿಹೇವಿಯರ್ ಯಾವ ರೀತಿ ತೋರಿಸಬೇಕು ಹಂಗೆ ತೋರಿಸಬಹುದು ಸೊ ಇದೆಲ್ಲ ನನ್ನ ಪ್ರಕಾರ ಪರ್ಸನಲಿ ತುಂಬ ಲಾಜಿಕ್ ಯೂಸ್ ಮಾಡಿ ತುಂಬ ಥಿಂಗ್ಸ್ ಯೋಚನೆ ಮಾಡಿ ಅನಲೈಸ್ ಮಾಡಿ ಇಫ್ಸ್ ಬಟ್ಸ್ ಅದೇನೋ ಇಫ್ ಸಮಥಿಂಗ್ ಆ್ಯಪನ್ಸ್ ಇಫ್ ಆ ಟೈಮಲ್ಲಿ ನೋಡೋಣ ಅಂತ ಹಂಗಿರುತ್ತೋ ವಿನಃ ಬಟ್ ಹಂಗಿದ್ರೆ ಹಂಗಿದ್ರೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಮಾಡೋಂಥ ವಿಷಯ ಅಲ್ಲ ಅಂದ್ರೆ ಹಂಗೆ ಅನ್ಸಿದ್ದು ಸೊ ನಂದು ಬೇಸಿಕ್ ಒಂದು ಟೂ ಥಿಂಗ್ಸ್ ಇತ್ತು ಒಂದು ಅಂಡರ್ಸ್ಟ್ಯಾಂಡ್ ಚೆನ್ನಾಗಿರ್ಬೇಕು ಒಟ್ಟಿಗೆ ನೋಡಿದಾಗ ಚೆನ್ನಾಗಿ ಕಾಣಿಸ್ಬೇಕು ಇದು ಇಷ್ಟ ಇದ್ದೀನಿ ನನ್ನ ತಲೆಯಲ್ಲಿ ಸೊ ಅವ್ರದ್ದು ಹಾಗೆ ಇತ್ತು ನಾನ್ ಆಂಬಿಷಿಯಸ್ ಆಗಿದೆ ನಂಗೆ ನಮ್ಮ ಲೈಫ್ ನಾವು ಚೆನ್ನಾಗಿ ಪ್ಲಾನ್ ಮಾಡಬೇಕು ಅಂತ ಸೊ ದಟ್ಸ್ ಅಬೌಟ್ ಇಷ್ಟೇ ನಾವು ಮಾತಾಡಿದ್ದು ಬೇಸಿಕಲಿ ಸೊ ದೆನ್ ಇಟ್ ವಾಸ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಸೊ ಇವಾಗಿನ ಒಂದು ಜನ್ರೇಷನ್ ನಾನು ನೋಡಿದ್ದು ಏನ್ ಡಿಫ್ರೆನ್ಸ್ ಕಂಪೇರ್ ಟು ಪ್ರೀವಿಯಸ್ ಜನ್ರೇಷನ್ ಅಂದರೆ ಅಲ್ಲಿ ಒಂದು ಅನ್ಯೋನ್ಯತೆ ಅಥವಾ ಒಂದು ಓಕೆ ಎಸ್ ನಾವು ಮದುವೆ ಆಗೋಣ ಇಷ್ಟೇ ಇತ್ತು ಸಿಂಪಲ್ ಆಗಿ ಇವಾಗಿನ ಕಾಲದಲ್ಲಿ ಅದು ಪ್ರತಿಯೊಂದು ಮಾತಾಡಿ ಡಿಸ್ಕಸ್ ಮಾಡಿ ಅಲ್ಲ ಹೀಗೆ ಹಾಗೆ ಅಲ್ಲ ಅವ್ರು ಹಿಂಗೆ ಕೇಳಿದ್ರು ಇವ್ರು ಹಿಂಗೆ ನನ್ನ ಹತ್ರ ಬರೋ ಕೇಸಸ್ಸು ಇದೇ ರೀತಿ ಒಬ್ಬರು ಅಂದರೆ ಅವರ ಮದರ್ ಬಗ್ಗೆ ಏನೋ ಒಂದು ಕ್ವೆಶ್ಚನ್ ಕೇಳ್ಬೋದು ಅಥವಾ ಕಝಿನ್ ಬಗ್ಗೆ ಅದು ಏನೋ ಒಂದು ಅದರಿಂದ ಇಷ್ಟು ದೊಡ್ಡ ಒಂದು ಮನಸ್ತಾಪ ಆಗುವಂಥದ್ದು ಸೊ ಅಲ್ಲಿ ಏನಾಗುತ್ತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಮೇ ಬಿ ಅದು ಸ್ವಲ್ಪ ಹಾಗೆ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿ ಬ್ಲೂಮ್ ಆಗ್ತಿತ್ತೇನೋ ಬಟ್ ಫಸ್ಟೇ ನಾನು ಎಲ್ಲ ತಿಳ್ಕೊಂಡೆ ಒಂದು ಪರ್ಫೆಕ್ಟ್ ಪರ್ಸನ್ ಅಂತ ನಿಮ್ಗೆ ಸಿಗೋದೇ ಇಲ್ಲ ಅಂದರೆ ಬಟ್ ಅದು ಪರ್ಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಪರ್ಫೆಕ್ಟ್ ರಿಲೇಷನ್ಶಿಪ್ ಆಗುತ್ತದು ಅದು ಆಗಲ್ಲ ಅಂತಲ್ಲ ಬಟ್ ಇಟ್ ಡಿಪೆಂಡ್ಸ್ ಆನ್ ಅಲ್ಲೊಂದು ಒಂದು ಸಂಬಂಧಗಳ ನಿರ್ವಹಣೆ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಲ್ಲಿ ಬರುತ್ತೆ ಸೊ ನನ್ನ ಸ್ಟೋರಿ ಬೇಸಿಕ್ಲಿ ಇದ್ದಾರಾ ತಾವೇನಾದ್ರೂ ಹೇಳೋಕ್ಕೆ ವಹಿಸ್ತೀರ ನಾನು ಈ ಜನ್ರೇಷನ್ಸ್ ಇರಲಿ ಎಷ್ಟೋ ಜನ್ರೇಷನ್ಸ್ ಆಗೋಯಿತು ಬಟ್ ನಮ್ಮಲ್ಲಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಭಾಳ ಚೆನ್ನಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇಟ್ಟಿದ್ದಾರೆ ತುಂಬ ಜನ ಏನು ಮ್ಯಾಮ್ ಹೇಳ್ತಾರೆ ತಪ್ತಿಗಳು ತುಂಬ ಇದ್ರ ಬಗ್ಗೆ ಒಂದು ಡಿಬೇಟ್ ಇದೆ ಧರ್ಮ ಕೊನೆಗೆ ಬರಬೇಕು ಅರ್ಥ ಕಾಮ ಧರ್ಮ ಮೋಕ್ಷ ಆದರೆ ಸರಿ ಅದು ಲೈನು ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಆಗಿದೆ ಅಂತ ಇಲ್ಲ ಧರ್ಮ ಅಂದರೆ ಎಲ್ಲರೂ ಧರ್ಮ ಅಂತ ಹಿಂದೂ ರಿಲಿಜಿಯನ್ ಅನ್ನೋ ಥರ ಆ ಅರ್ಥದಲ್ಲಿ ನಡ್ಕೊಳ್ಳೋ ರೀತಿನ ಫಸ್ಟ್ ಕಲಿಬೇಕು ನಾವು ಚಿಕ್ಕಂದಿಂದ ಬರ್ಬೇಕಾರೆ ಅದು ಧರ್ಮ ಅದು ದೇವರೇ ಪಡ್ಬೇಕಾಗಿಲ್ಲ ನೀನು ನಡೆದುಕೊಳ್ಳುವ ರೀತಿ ಅಂದ್ರೆ ಕಾಮದಲ್ಲೂ ಧರ್ಮ ಧರ್ಮ ಇದೆ ಇದೆ ಮೋಕ್ಷದಲ್ಲೂ ಅದು ಬೇಸಿಕ್ ಅದು ಬೇಸಿಕ್ ಆಗಿ ಒಂದು ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಅದು ಬೇಕು ಆಮೇಲೆ ಅರ್ಥ ಬರುತ್ತೆ ಅರ್ಥ ಅಂದ್ರೆ ನೋಡಿ ಈಗ ಆ ಧರ್ಮವಾಗಿ ಅವನು ಬೆಳೀತಿರುವಾಗ ಅವನ ಎಜುಕೇಶನ್ ಬರುತ್ತೆ ಅದನ್ನು ಅವನು ಆಗ ಮುಂದಿನ ಯೋಚನೆ ಮಾಡಬಾರ್ದು ಅರ್ಥ ಕಾಮ ಆಮೇಲೆ ಶಾಮೆಲ್ ನಾನೀಗ ನನ್ನ ಧರ್ಮ ನಾನು ಒಬ್ಬ ವಿದ್ಯಾರ್ಥಿ ನಾನು ಇದನ್ನು ಕರಿತೀನಿ ನನಗೆ ಇವಳು ಎಕ್ಸಾಂಪಲ್ ಕೊಟ್ಟೆ ಭಾಳ ಇಷ್ಟೇ ಖುಷಿ ಪಡ್ತೀನಿ ಅಂದರೆ ಹಾಗೇ ಹೋದ್ಲು ಅವಳು ಆವಾಗ ಓದೋದೊಂದೇ ನನಗೆ ಬೇಕಾಗಿಲ್ಲ ಅರ್ಥ ಆಮೇಲೆ ನೋಡಿದೀನಿ ನೋಡ್ತೀನಿ ಇವಾಗ ಇದರಲ್ಲಿ ಮಾಸ್ಟರ್ ಆಗ್ತೀನಿ ಇದರಲ್ಲಿ ಟಾಪರ್ ಆಗ್ತೀನಿ ಇದೇ ಥರ ಟಾಪರ್ ಆದ್ಲು ಹಾಗೇ ಮುಂದುವದ್ಲು ಅವಳು ಏನೇನು ಕಲಿಬೇಕು ಅಂತಿದ್ಲು ಕಲ್ತ್ಕೊಂಡ್ಳು ಅದಾದ ತಕ್ಷಣ ಅರ್ಥನ ಹುಡುಕೊಂಡು ಹೋಗ್ಬೇಕಾಗಿ ಬರಲಿಲ್ಲ ಬೇಕಾದಷ್ಟು ಆಫರ್ಸ್ ಬಂತು ಅವಳು ಟ್ಯಾಲೆಂಟ್ಗೆ ಸೊ ದ ಥಿಂಗ್ ಈಸ್ ಇಲ್ಲಿ ಕೆಲವ್ರು ಏನು ಮಾಡೋಕ್ಕಾಗುತ್ತೆ ಓಕೆ ಹುಡುಕಿ ಏನೋ ಒಂದು ಮಾಡಿ ಅರ್ಥ ದುಡ್ಡು ಒಟ್ಟು ಮಾಡೋದು ದುಡ್ಡಿನ ಜವಾಬ್ ದುಡ್ಡಿನ ಒಂದು ಮಹಿಮೆ ಮಹತ್ವ ಇದು ಆ ಒಂದು ದುಡಿಯುವ ಸ್ಟೇಜಲ್ಲೇ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು ಇಲ್ಲದೇ ದುಡ್ಡು ಬಂದ ತಕ್ಷಣ ಬೇಕಾಬಿಟ್ಟಿ ಆಗ್ಬಿಡ್ತದ್ದು ಚೆಲ್ಲಾಡ್ಬಿಡ್ತಾರೆ ಅದ್ರ ಬದಲು ಇಷ್ಟು ನಾನು ಕಲಿತು ಇಷ್ಟು ಒಂದು ಮಟ್ಟ ತಲುಪಿದ ಮೇಲೆ ಈಗ ನಾನು ಸಂಪಾದಿಸ್ತಾ ಇದ್ದೀನಿ ಈ ಸಂಪಾದಿಸಿದನ್ನು ಜೋಪಾನ ಮಾಡೋದು ಒಂದು ಜೋಪಾನ ಮಾಡಿದ್ದನ್ನು ವೃದ್ಧಿಸೋದು ಎರಡನೇದು ಇದು ಎರಡು ಅರ್ಥದಲ್ಲಿ ಬಂದ್ಬಿಡುತ್ತೆ ಬರೀ ನಾವು ಸಂಪಾದನೆ ಮಾಡೋರಾಗೋದಿಲ್ಲ ಅದನ್ನು ಕೂಡ ನಾವು ನಮ್ಗೆ ಸೇವಿಂಗ್ಸ್ ಅಂತ ಆಗಬೇಕು ಆ ಸೇವಿಂಗ್ಸ್ ಮಲ್ಟಿಪ್ಲೈ ಆಗಬೇಕು ಅವಾಗ ಬರುತ್ತೆ ಇಲ್ಲಿ ಬೇಕಾದಷ್ಟು ದಾರಿಗಳಿದೆ ಏನು ಇದ್ರ ಮೇಲೆ ಹಾಕಿ ಚಿನ್ನದ ಮೇಲೆ ಹಾಕಿ ಗೋವುಗಳ್ನ ತೊಗೊಳ್ಳಿ ಈ ಥರ ಎಲ್ಲ ಇತ್ತು ಇವತ್ತೆಲ್ಲ ಶೇರು ಇದು ಇಲ್ಲ ಬಂದುಬಿಟ್ಟಿದ್ದಾವೆ ಬೇರೆ ಬೇರೆ ಅದೇನಾರು ಇಲ್ಲ ಅದರಲ್ಲಿ ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸಿ ಆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೀವು ಒಂಥರ ಸೆಟ್ಲ್ ಅಂತ ಹಾಕ್ತಿರ ಅಂದರೆ ಓಕೆ ನಾನಿವಾಗ ಹೇಗಿದ್ದರೂ ನಂಗೆ ಇಷ್ಟು ಬರುತ್ತೆ ಇದು ಒಂದು ನೆಕ್ಸ್ಟ್ ಸ್ಟೇಜು ಅರ್ಥದಲ್ಲಿ ಒಂದು 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 ಸ್ಯಾಚುರೇಷನ್ ಪಾಯಿಂಟ್ ಅನ್ಬೋದು ಇದಾದ ತಕ್ಷಣ ಕಾಮ ಇದೇನು ಒಂದು ಈ ವಯಸ್ಸಿಗೆ ಸಂಬಂಧಿಸಿದ ಹಾಗೆ ಆ ವಯಸ್ಸಿಗೆ ಸ್ವಾಭಾವಿಕವಾಗಿ ಬರೋ ಹಾಗೆ ಈಗ ಓಕೆ ಒಂದು ನನ್ನ ದಾಂಪತ್ಯ ಜೀವನ ಇದಕ್ಕೆ ನಾನು ಕಾಲಿಡೋಕೆ ಇವಾಗ ಅರ್ಹನಾಗಿದೆ ಯಾಕಂದ್ರೆ ಹತ್ರ ನಾನು ದುಡ್ದೆ ನನ್ನ ಬಾಲ್ಯದಲ್ಲಿ ಚೆನ್ನಾಗಿ ಓದಿದೆ ಇದು ಮೊದಲು ಗಂಡುಗಳಿಗೆ ಮಾತ್ರ ಅನ್ವಯ ಆಗ್ತಿತ್ತು ಬೇಸಿಕಲಿ ಅದು ಹೆಣ್ಮಕ್ಳು ಅಡುಗೆ ಗಿಡಕ್ಕೆ ಅವ್ರಿಗೆ ಬೇರೆ ಅರವತ್ತ್ನಾಲ್ಕು ವಿದ್ಯೆಗಳು ಹೇಳೋರು ಅಡುಗೆ ಮಾಡೋದು ಕಲ್ತಬೇಕು ಕಸೂತಿ ಹಾಕೋದು ಗೊತ್ತಿರಬೇಕು ಈ ಥರದ್ದೆಲ್ಲ ಇರೋದು ಆಮೇಲೆ ಸುವಾಸನೆ ಭರಿತ ಇದು ಸುಗಂಧ ದ್ರವ್ಯಗಳು ಮಾಡೋದು ಹೇಗೆ ಇವೆಲ್ಲವೂ ಗಂಡಿಗೋಸ್ಕರ ಇದ್ದಿದ್ದು ನಿಮ್ಮ ವಾಸಾಯನ ಕಾಮ ಶಾಸ್ತ್ರ ಎಲ್ಲ ಬರುತ್ತೆ ಯಾವ ಯಾವ ರೀತಿ ಏನೇನು ಕಲ್ತ್ಕೋಬೇಕು ಅವಳು ಅಡುಗೆ ಮಾಡೋದು ಹಾಡು ಹೇಳೋದು ನ್ಯೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾಯಿಸು ಬಾರಿಸೋದು ಎಲ್ಲವೂ ಗಂಡನನ್ನು ಹೊಲ್ಸೋದಕ್ಕೆ ಅನ್ನೋ ಥರ ಇತ್ತು ಈಗ ಇಬ್ಬರು ಓದೋದ್ರಿಂದ ಈ ಎಲ್ಲ ಸ್ಟೇಜ್ ಇದೆ ಊರು ಪಾಸಾಗ್ತಾರೆ ಸೊ ಕಾಮ ಒಳ್ಳೆ ಬ್ಯೂಟಿಫುಲ್ ಲೈಫ್ ಒಬ್ರಿಗೊಬ್ರು ಒನ್ ಟು ಒನ್ ಅನ್ನೋ ರಿಲೇಷನ್ ಶಿಪ್ ಅದು ಒಂದು ಬಾಂಡೇಜ್ ಇದೆಯಲ್ಲ ಅದು ಸಾಯೋವರೆಗೂ ಇರುವಂಥದ್ದು ಸೊ ಇದು ಮಧ್ಯದಲ್ಲಿ ಹೇಳಿದಾಗ ಈ ಒಂದು ತಿಂಗಳು ಆರು ತಿಂಗಳಲ್ಲೆಲ್ಲ ಕೇಸು ಬಂದಾಗ ತುಂಬ ನೋವಾಗುತ್ತೆ ಇದನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲಪ್ಪ ಈ ಮದುವೆ ಅನ್ನೋದು ಅಷ್ಟು ಸುಲಭನಾ ಇಟ್ಸ್ ನಾಟ್ ಟೈಮ್ ಪಾಸ್ ಮಾಡುವಂಥ ಒಂದು ಫ್ರೆಂಡ್ಶಿಪ್ ಅಲ್ಲ ಟೈಮ್ ಪಾಸಿಗೆ ಮಾಡುವಂಥ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ಏನೂ ಅಲ್ಲ ಇದು ಇದು ಜೀವನಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಸ್ವಲ್ಪ ದಿನ ಎಡಗುತ್ತಾ ಇದ್ದಾರೆ ಈಗಿನ ದಿವಸ ಅಲ್ಲೊಂದು ಸ್ವಲ್ಪ ಸರು ಹೋಗಲೇಬೇಕದು ಸೊ ಅದಾದಮೇಲೆ ನೋಡಿ ಇದಾದ ಮೇಲೆ ಮೋಕ್ಷ ಸಾಕಷ್ಟು ಎಲ್ಲ ಪ್ರಪಂಚ ನೋಡಿದ್ಮೇಲೆ ಮನುಷ್ಯನಿಗೆ ಅನ್ನಿಸ್ಬೇಕು ನಾವು ಹುಡ್ಕೊಂಡು ಹೋಗೋದಲ್ಲ ಎಲ್ಲ ನೋಡಿದ್ಮೇಲೆ ಅನಿಸ್ಬಿಡುತ್ತೆ ಆಯಿತು ನೋಡಿದೆ ಚೆನ್ನಾಗಿ ಬದುಕಿದೆ ಇದಾಯಿತು ಒಳ್ಳೆ ಓದಿದೆ ಇದು ಮಾಡಿದೆ ಇದು ಮಾಡಿದೆ ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲ ನೋಡಿದೆ ಸಾಕು ಅವಾಗ ಅವನಿಗೆ ಜಗತ್ತು ಸ್ವಲ್ಪ ದೂರ ಅನಿಸ್ಬಿಡುತ್ತೆ ನನ್ನ ಜಗತ್ತೇ ಬೇರೆ ಇದು ಈಗ ಬೇರೆ ತರ ಆಗೋಗಿದೆ ಈ ಜನರ ಮಧ್ಯ ನನಗೇನು ಸೆಟ್ ಆಗ್ತಿಲ್ಲ ಅವನು ಅದೇ ಇರ್ತಾನೆ ಮೊದಲು ಅದೇ ಲೋಭ ಅದೇ ಮೋಹ ಎಲ್ಲ ಇರುತ್ತೆ ಅವನಿಗೆ ಬಟ್ ಆ ಒಂದು ಸ್ಟೇಜ್ ಬಂದಾಗ ಇವನು ಭರ್ತರಹರಿ ಬರೆದಂಗೆ ಶೃಂಗಾರ ಶತಕ ಶೃಂಗಾರ ಕೊನೆಗೆ ವೈರಾಗ್ಯ ಶತಕ ಬರುತ್ತೆ ವೈರಾಗ್ಯ ಶತಕ ಆ ವೈರಾಗ್ಯ ನಿಮಗೆ ಅನಿಸ್ಬಿಡುತ್ತೆ ಸಾಕು ಎಲ್ಲ ನೋಡ್ಬಿಟ್ಟೆ ಅಂತ ಇಲ್ಲಿ ಅಲ್ಲ ಭರ್ತೃಹರಿ ಭರ್ತರಹರಿ ತುಂಬಾ ಚೆನ್ನಾಗಿ ಸಂಸ್ಕೃತದಲ್ಲಿ ಮೂರು ಶತಕಾನೆ ಶತಕ ತ್ರಯಗಳು ಅಂತ ನೂರುನೂರು ಶ್ಲೋಕಗಳ ಒಂದು ಇದು ಶೃಂಗಾರ ಶತಕ ನೀತಿ ಶತಕ ವೈರಾಗ್ಯ ಶತಕ ಅವನು ಈ ಈ ಅರ್ಥ ವ್ಯವಸ್ಥೆನ ಬಿಟ್ಬಿಟ್ಟ ಮೊದಲು ಮನುಷ್ಯನಿಗೆ ಒಂದು ಖುಷಿ ಕೊಡುವಂಥದ್ದು ಶೃಂಗಾರ ಅಲ್ಲೇ ಮುಳುಗೋಗ್ಬಿಡು ನೀನು ಅದಾದಮೇಲೆ ಒಂದಷ್ಟು ನೀತಿ ಹೇಳುವಂಥ ಮಟ್ಟಕ್ಕೆ ಬರ್ತೇನೆ ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಆಗ್ತಾರೆ ಒಂದು ಮಕ್ಕಳು ನೋಡಪ್ಪ ಹೀಗಿರಬೇಕು ಅನುಭವ ಕಲಿಸುತ್ತೆ ನೀತಿ ಶತಕ ಬರ್ತೇನೆ ಅದಾದಮೇಲೆ ವೈರಾಗ್ಯ ಶತಕ ಎಲ್ಲ ನಿಮಗೆ ಒಂದು ಸ್ಯಾಚುರೇಷನ್ ಆಯಿತು ನನಗೂ ಈ ಜಗತ್ತು ಒಂದು ಅನ್ನಿಸ್ಬಿಟ್ರೆ ಆವಾಗ ವೈರಾಗ್ಯ ಅಲ್ಲಿಂದ ಮೋಕ್ಷಿಕ ಸಾಧನೆ ಸಾಧನೆ ಆಗುತ್ತೆ ಅಂತ ಒಂದು ಮಾತು ಸೊ ಅದು ಯಾವ ಜನ್ರೇಷನ್ ಹೋದರೂ ಈ ಸ್ಟೇಜ್ಗಳನ್ನು ಪಾಸ್ ಆಗ್ತಾರೆ ಕರೆಕ್ಟ್ ಆದ್ರಿಂದ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹೇಳಿದಂಗೆ ಅದೊಂದು ನನಗೆ ಸ್ವಲ್ಪ ಮನಸ್ಸಿಗೆ ಇರುಸು ಮುರುಸು ಮಾಡುತ್ತೆ ಮದುವೆ ಅನ್ನೋ ಒಂದು ಒಳ್ಳೆಯ ಸಂಬಂಧನ ನಾನು ಯಾವಾಗಲೂ ಈ ಕೇಸಸ್ ಬಂದಾಗ ಹೇಳ್ತೀನಿ ಇವಳು ಕೂತಿರ್ತಾಳೆ ಭಾಳ ಸಲ ಇರ್ತಾಳೆ ನಮ್ಮ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರ್ತಾರಲ್ಲ ತುಂಬ ಸಣ್ಣದಾಗಿರುತ್ತೆ ತುಂಬ ಸಣ್ಣ ವಿಷಯ ಇರುತ್ತೆ ಅದ್ರಲ್ಲಿ ಮುಳುಗಿರೋರ್ಗೆ ಅದು ತುಂಬ ದೊಡ್ಡದು ಹೊರಗಡೆ ನೋಡಿದ್ರೆ ಇಷ್ಟಕ್ಕಿಷ್ಟ ಅವತ್ತು ಈ ತರ ಹೇಳ್ಬಿಟ್ಟು ನನ್ಗೆ ಅವರು ನನ್ನ ಒಂದು ಯಾವುದೋ ಒಂದು ನಂಬಿಕೆ ಒಂದು ದಾರ ಕಟ್ಟಿದ್ದೆ ಸರ್ ಅದನ್ನ ನಿದ್ದೆ ಮಾಡೋಕೆ ತೆಗೆದ್ಬಿಟ್ಟಿದಾರೆ ಅವತ್ತಿಂದ ನನ್ಗೆ ಅವ್ರು ಕಂಡ್ರಾಗ ಎಲ್ಲೋ ಸರ್ ಅದು ಯಾವುದೋ ಒಂದು ವಿಷಯ ಓಕೆ ಅದು ಮಾಡಿದ್ದ ಒಂದು ತಪ್ಪಾಗಿರ್ಬೋದು ಅವ್ರು ಕೇಳ್ಬೋದಿತ್ತು ಹೇಳ್ಬೋದಿತ್ತು ನಾವ್ ಏನೋ ಚೆನ್ನಾಗಿ ಕಾಣ್ತಿಲ್ಲ ಕಣೆ ಅದೆಲ್ಲ ಕನ್ವಿನ್ಸ್ ಮಾಡೋದೊಂದು ಕಲೆ ಇದೆ ಅದಿಲ್ಲ ಈ ಒಂದು ಸಣ್ಣ ಸಣ್ಣ ವಿಷಯಗಳು ಲೈಕ್ ಮದುವೆ ಆದಮೇಲೆ ಈವನ್ ಮದುವೆಗಿಂತ ಮುಂಚೆನೆ ನಾನು ಹೇಳ್ತಾ ಇರೋದು ಎಲ್ಲರೂ ಮಾಡ್ತಾ ಇರೋದು ನನ್ಗೆ ಒಂದು ಅನ್ಸಂದ್ರೆ ತುಂಬಾ ಪರ್ಫೆಕ್ಟ್ ಅನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ ಯಾಕೆ ನಿಮ್ಗೆ ಯಾರು ಪರ್ಫೆಕ್ಟ್ ಅನ್ಸಲ್ಲ ಅಂದ್ರೆ ನಿಮಗೆ ನಿಮ್ಮ ಒಂದು ಪರ್ಸೆಪ್ಷನ್ ಇರುತ್ತೆ ಅದರ ಪ್ರಕಾರ ಒಂದು ಐಡಿಯಲ್ ಪರ್ಸನ್ ಅಂದರೆ ಇರಬೇಕು ಅಂತ ಪ್ರತಿಯೊಬ್ಬರು ಹುಡುಕ್ತಾರೆ ಬಟ್ ಆ್ಯಕ್ಚುಯಲ್ ರಿಯಾಲಿಟಿಲಿ ನೀವು ಹೇಗಿರ್ತೀರಾ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪರ್ಸನ್ ಜೊತೆ ಪ್ರತಿಯೊಬ್ಬರನ್ನು ಪರ್ಫೆಕ್ಟ್ ಮಾಡ್ಬೋದು ನೀವು ಅಥವಾ ಟುವರ್ಡ್ಸ್ ಪರ್ಫೆಕ್ಷನ್ ಇರ್ಬೋದು ಡಿಪೆಂಡಿಂಗ್ ಆನ್ ಯು ಈಗ ಯಾವುದೇ ಒಂದು ಪರ್ಸನ್ ಎಕ್ಸಾಂಪಲ್ ತಗೊಂಡ್ರೆ ಅವ್ರು ನಿಮ್ಮ ಜೊತೆ ಬಿಹೇವ್ ಮಾಡೋ ವೇ ಒಂದಿರುತ್ತೆ ಪೇರೆಂಟ್ಸ್ ಜೊತೆ ಇರುತ್ತೆ ಫ್ರೆಂಡ್ಸ್ ಜೊತೆ ಆರಾಮಾಗಿತ್ತು ಓ ಈ ಪರ್ಸನ್ ಇಷ್ಟೆಲ್ಲ ರೋಲ್ಸ್ ಮಾಡಲಿಕ್ಕೆ ಕೇಪಬಲ್ ಅಂತ ಆಯಿತು ಸೊ ನೀವು ಆ ಒಂದು ರಿಲೇಷನ್ಶಿಪ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ ಪ್ರತಿಯೊಬ್ರು ಎಲ್ಲರೂ ಅಂದ್ಕೊಳ್ಳೋದು ನಮ್ಮ ಏನಿಲ್ಲ ಅವ್ರು ಹಾಗೆ ಅವ್ರು ಹೀಗೆ ನಿಮ್ಮ ಕೈಲಿ ಎಷ್ಟೋ ಒಂದಿರುತ್ತೆ ಸೊ ಅಟ್ ದ ಎಂಡ್ ಆಫ್ ದ ಡೇ ತುಂಬ ಅನಲೈಸ್ ಮಾಡಿ ಲಾಜಿಕಲಿ ಅನಾಲಿಟಿಕಲಿ ಥಿಂಕ್ ಮಾಡ್ಲಿಕ್ಕಿಂತ ಸ್ವಲ್ಪ ಒಂದು ಓಪನ್ ಮೈಂಡ್ ಥಿಂಕ್ ಮಾಡಿದಾಗ ನ್ಯೂ ಥಿಂಗ್ಸ್ ಚೆನ್ನಾಗಿ ಹೇಳಿದ್ರು ಒಂದು ಈಗ ರೋಲ್ ನೋಡಿ ಹುಡುಗನ ಪರ್ಸ್ಪೆಕ್ಟಿವ್ ನಾನು ಒಬ್ಬ ಒಳ್ಳೆ ಮಗ ಆಗಿರ್ತಾನೆ ಒಳ್ಳೆಯ ಅಣ್ಣನೋ ತಮ್ಮನೋ ಆಗಿರ್ತಾನೆ ಒಳ್ಳೆ ಫ್ರೆಂಡು ಆಗಿರ್ತಾನೆ ಬಟ್ ಒಳ್ಳೆ ಗಂಡ ಆಗೋಕ್ಕಾಗಲ್ಲ ಯಾಕೆ ಅಂತ ಬರುತ್ತೆ ಅಥವಾ ಒಂದು ಹುಡುಗಿನೇ ಒಂದು ಒಳ್ಳೆ ಮಗಳಾಗಿರ್ತಾಳೆ ತಂಗಿ ಸೊ ಅಕ್ಕ ಆಗಿರ್ತಾಳೆ ಒಳ್ಳೆ ಫ್ರೆಂಡ್ ಆಗಿರ್ತಾಳೆ ಆದರೆ ಒಳ್ಳೆ ಹೆಂಡತಿ ಆಗೋಕ್ಕಾಗಲ್ಲ ಯಾಕೆ ಅನ್ನೋದು ಪ್ರಶ್ನೆ ನಾವು ಮೂಲಭೂತ ಪ್ರಶ್ನೆಗೆ ಬಂದ್ವಿ ಆಮೇಲೆ ಪರ್ಫೆಕ್ಟ್ ಅನ್ನೋದು ಕೂಡ ನೀವು ಹೇಳ್ದಂಗೆ ನಾವು ಯಾವ ಥರ ಇರ್ತೀವಿ ಮೇಲೆ ಆಮೇಲೆ ಆ ಒಂದು ಪರ್ಫೆಕ್ಟ್ ಅನ್ನೋದೇ ಬಹುಶಃ ನನ್ನ ಪ್ರಕಾರ ಅದು ಈ ಸಾಧ್ಯ ಇಲ್ಲ ಅಲ್ವಾ ನಾವು ಪರ್ಫೆಕ್ಟ್ ಆಗಿರಲ್ಲ ನಾವೇ ಪರ್ಫೆಕ್ಟ್ ಆಗಿಲ್ಲದ ಮೇಲೆ ಇನ್ನೊಬ್ಬರನ್ನ ಪರ್ಫೆಕ್ಷನ್ ಹುಡುಕೋದು ಹೆಂಗೆ ಸಾಧ್ಯ ಪೂರಕ ಅನ್ನೋದು ತುಂಬ ಮುಖ್ಯ ನಾವು ಅವರಿಗೆ ಹೇಗೆ ಪೂರಕವ ನಾವು ಅವರು ನಮಗೆ ಹೆಂಗೆ ಪೂರಕವಾಗಿರೋಕ್ಕೆ ಸಾಧ್ಯ ಅನ್ನೋದನ್ನು ಪ್ರಯತ್ನ ಮಾಡೋದು ತುಂಬ ಮುಖ್ಯ ಅನಿಸುತ್ತೆ ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ಮದುವೆ ನಿಮಗೆ ಏನು ಹೇಳಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ